ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಆ ದೇವಿಯಲ್ಲಿ ಭಗವಂತನಲ್ಲಿ ಅಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ। ಒಂದು ಬಹಳ ಆಶ್ಚರ್ಯಕರವಾದ್ದು ಆರ್ಆರ್ ನಗರದಲ್ಲಿ ಒಬ್ಬ ಅಭ್ಯರ್ಥಿಗಳ ಫೋಟೋ ಹಾಕಿ ಅವರ ಕಂಪನಿ ಹೆಸರಿನಲ್ಲಿ ಸೆಟ್ ಅಪ್ ಬಾಕ್ಸ್ ಸಂಚಾರದನ್ನ ಉತ್ತರದನ್ನ ಇವತ್ತು ಅಭ್ಯರ್ಥಿ ಉಟ್ಕೊಂಡಿದ್ದಾರೆ। ಎಲೆಕ್ಷನ್ ಕಮಿಷನ್ ಬದಕಿದ್ರೆ ಚುನಾವಣಾ ಆಯೋಗ ಕಾನೂನಿಗೆ ರಕ್ಷಣೆ ಕೊಡದಾದ್ರೆ ಯಾರೇನ್ ಕಂಪ್ಲೀಟ್ ಏನು ಕೊಡಬೇಕಾಗಿಲ್ಲ। ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಹ್ಯಾಸ್ ಅಗ್ರೀಡ್ ನನ್ ಬಿಸ್ನೆಸ್ ಅಂತ ನಮಗೂ ಗೊತ್ತಿ ಬಿಸ್ನೆಸ್ ಅಂತ ಇದ್ರೆ ನಮ್ಮ ಫೋಟೋ ಹಾಕೊಂಡು ಯಾರು ಮಾಡಕ್ ಬರಲ್ಲ। ದಟ್ ಇಟ್ಸೆಲ್ಫ್ ಹ್ಯಾಸ್ ಹಿ ಹ್ಯಾಸ್ ಅಗ್ರೀಡ್ ದಟ್ ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ। ಸೊ ಕೂಡಲೇ ಸೆಕ್ಷನ್ ಐಪಿಸಿ 171 ABCD ಇದರ ಅಡಿಯಲ್ಲಿ ಕೂಡಲೇ ಕೇಸ್ ಅನ್ನು ದಾಖಲೆ ಮಾಡಬೇಕು, ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು। 123 ಆಫ್ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಅದರಡಿಯಲ್ಲೂ ಕೂಡ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ। ಕೂಡಲೇ ಎಲೆಕ್ಷನ್ ಕಮಿಷನ್ ರಿಟರ್ನಿಂಗ್ ಆಫೀಸರ್ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೊಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್ಗೆ ಒತ್ತಾಯವನ್ನು ಮಾಡ್ತೇನೆ। ಸರ್ ಈಗ ಸದಾನಗೌಡ ಸ್ಟೇಟ್ಮೆಂಟ್ ಕೊಡಿ ಸರ್, ಡಿಕೆ ಶಿವಕುಮಾರ್ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಮತ್ತೆ ಬಹಿರಂಗ ಪ್ರಚಾರದಲ್ಲಿ ಈಗ ಬರೀ ಸದಾನಗೌಡರು ಯಾಕೆ ಸದಾನಗೌಡರು ಯಾರು ಅಶ್ವತ್ಥನಾರಾಯಣ ಸಿಟಿ ರವಿ ಯಾಕೆ ಇನ್ಯಾರು ಮಾತಾಡ್ತಿರಲ್ಲ ಯಡಿಯೂರಪ್ಪ ಮಾತಾಡ್ಲಿ ಬೇರೆ ಯಡಿಯೂರು ಮಾತಾಡ್ಲಿ ಯಾವ ಜಾತಿ ಎಲ್ಲಿ ಜಾತಿ ಅವ್ರಿಗೆ ಯಾಕೆ ಜಾತಿ ಬಗ್ಗೆ ಭಯ। ಕಾಂಗ್ರೆಸ್ ನಮ್ದೊಂದು ಜಾತಿ ಇದೆಯಪ್ಪ, ಕಾಂಗ್ರೆಸ್ ಜಾತಿ ನಾವೆಲ್ಲ ಜಾತಿ ಮಾಡಿದೀವಿ। ಸಮುದಾಯದ ಲೀಡರ್ಗಳು ಮನೆಗಳಲ್ಲಿ ಮೀಟಿಂಗ್ ಮಾಡ್ತಾರೆ, ಹೋಗಿರ್ತೀವಿ ಮಾಡಿರ್ತೀವಿ, ಗುಂಪಾಗಿ ಸೇರ್ಕೊಂಡಿರ್ತಾರೆ ಮಾತಾಡ್ತಾ ಇರ್ತೀವಿ। ಎಲ್ಲಿ ನಮ್ಮ ಜಾತಿ ಇಂದ ಜಾತಿ ಯಡಿಯೂರಪ್ಪನವರು ಅಲ್ಲೆಲ್ಲ ಗೋಕಾಕಲ್ಲಿ ಹೇಳಿದ್ರಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀವೆಲ್ಲ ವೀರಶೈವರು ಅಂತ ಹಂಗೆಲ್ಲರೂ ನಾನೇನು ಭಾಷಣ ಮಾಡಿದ್ರ ನಾನೆಲ್ಲೋ ಭಾಷಣ ಮಾಡಿರೋಲ್ಲ ಆತರ। ಸರ್ ಮತ್ತೊಂದು ಒಂದು ಗಂಭೀರ ಹೇಳಿದ್ದಾರೆ ಏನಂದ್ರೆ ಮಾರುತಿ ರೈತ ಮುಖಂಡ ಮಾರುತಿ ಮಾನ್ಪಡೆ ಸಾವಿ ಕಾಂಗ್ರೆಸ್ ಕಾರಣ, ಯಾಕಂದ್ರೆ ಪ್ರತಿಭಟನೆ